ನೋಡು ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಅಂತ. ಅಜ್ಜಿ ಅಕ್ಕ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ಎಲ್ಲೋ ಕೆಲಸ ಮಾಡ್ತಿರ್ಬೇಕು ಇಲ್ಲ ಮೊಬೈಲ್ ಹಿಡ್ಕೊಂಡು ಕೂತಿರ್ಬೇಕು. ಅಕ್ಕನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಅಲಂಕಾರ ನೋಡಿ ಎಷ್ಟು ಸಂತೋಷ ಪಡ್ತಿದ್ಲೋ ಏನೋ. ಹೌದಲ್ವಾ, ಇರು ಕರೀತೀನಿ. ಮಾಳವಿಕಾ ಮಾಳವಿಕಾ. ಅಜ್ಜಿ ಕರೆದ್ರಾ? ಜಾನಕಿ ಅವಳ ಅಲಂಕಾರ ನಿನಗೆ ತೋರಿಸ್ಬೇಕು ಅಂತಂದ್ಲು. ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಹೇಗೆ ಕಾಣ್ತಿದ್ದೀನಿ ಅಕ್ಕ? ಚೆನ್ನಾಗಿ ಕಾಣ್ತಿದ್ದೀನಲ್ವಾ? ನೋಡು ಈ ಸಾರಿ ಹೇಗಿದೆ, ನಿಂಗೆ ಇಷ್ಟ ಆಯ್ತಾ ಈ ಸೀರೆ? ಇದು ಯಾವ ಸೀರೆ ಅನ್ಕೊಂಡೆ, ನೆನ್ಪು ಮಾಡ್ಕೊ. ಅಯ್ಯೋ ಅಕ್ಕ ನೆನಪಾಗಿಲ್ವಾ, ನಿನ್ನ ಮದುವೆ ದಿನ ನೀನೇ ಈ ಸೀರೆ ಗಿಫ್ಟ್ ಕೊಟ್ಟಿದ್ದೆ. ಅವತ್ತು ಮದುವೆ ದಿನ ಹಾಕೊಳಕ್ಕಾಗಿಲ್ಲ, ಅದಕ್ಕೆ ಇವತ್ತು ಹಾಕೊಂಡಿದ್ದೀನಿ. ನಿನಗೆ ತುಂಬ ಸಂತೋಷ ಆಗಿರುತ್ತಲ್ವಾ ಅಕ್ಕ? ಏನೇ ಜಾನ್ಕಿ ನೀನು ಈಗ ಕೇಳ್ತಿದ್ಯಾ, ಅವಳು ಕೊಟ್ಟಿರೋ ಸೀರೆನ ನೀನು ಉಟ್ಕೊಂಡಿದ್ಯಾ ಅಂದರೆ ಅವಳಿಗೆ ಸಂತೋಷ ಆಗದೇ ಇರತ್ತಾ? ಒಂದು ಕೆಲಸ ಮಾಡು, ನೀನು ಇದೇ ಥರ ಅವಳಿಗೊಂದು ಸೀರೆ ತಂದುಕೊಡು. ಹಾಂ ಅಜ್ಜಿ, ನನಗೂ ಕೊಡಬೇಕು ಅಂತ ಆಸೆ. ಆದರೆ ನಾಳೆಯಿಂದ ಅಕ್ಕ ಮನೆಯಲ್ಲೇ ಇರಲ್ವಲ್ಲ? ಮನೆಯಲ್ಲಿರಲ್ವಾ, ಎಲ್ಲಿಗೆ ಹೋಗ್ತಾಳೆ ಅವಳು? ಇನ್ನೆಲ್ಲಿಗಜ್ಜಿ, ಜೈಲ್ಗೆ. ಅಂಕಲ್ ನಾಳೆನಾ? ಹಾ ಹಾ ಬೇಟ, ನಾಳೆನೆ. ಯಾಕೋ ನಿಮ್ಮನ್ನ ಕರೆದು ಕಣ್ತುಂಬ ನೋಡಿ ಉಡುಗೊರೆ ಕೊಡಬೇಕು ಅಂತ ಅನಿಸ್ತಾ ಇದೆ. ಬರ್ತೀರಾ ಅಲ್ವಾ? ಅಂಕಲ್ ಅದು ನಾಳೆನೆ ಬರಬೇಕಾ? ಯಾಕೆ ಬೇಟ, ಏನಾದರೂ ಸಮಸ್ಯೆನಾ? ನಿಮ್ಮ ತಂದೆ ರಾಯರ ಹತ್ರ ನಾನು ಮಾತಾಡ್ತೀನಿ. ಅಯ್ಯೋ ಅಂಕಲ್ ಅದೆಲ್ಲ ಏನು ಬೇಡ. ಆದರೂ ಗೊತ್ತಾಯ್ತು ಬಿಡು, ಏನೋ ಆಸೆಯಿಂದ ಕರೆದೆ, ಕ್ಷಮಿಸ್ಬಿಡಪ್ಪ. ಅಯ್ಯೋ ಅಂಕಲ್ ಆ ಥರ ಎಲ್ಲ ಏನೂ ಇಲ್ಲ, ನನಗೂ ಕೂಡ ನಿಮ್ಮ ಮನೆಗೆ ಬರಬೇಕು ಅಂತ ಆಸೆ ಇದೆ. ಆದರೆ ಇಲ್ಲಿ ಜಾನಕಿ ಜಾನಕಿ ಅವಳಿಗೇನಪ್ಪ ಆಯಿತು? ಛೇ 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 ಅಂಕಲ್, ಆ ರೀತಿಯೆಲ್ಲ ಏನೂ ಇಲ್ಲ, ನೀವು ಗಾಬರಿ ಆಗೋದಕ್ಕೆ ಹೋಗ್ಬೇಡಿ. ಅದು ನಾಳೆ ಜಾನಕಿಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ನಾನೇ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗ್ಬೇಕಿತ್ತು. ಒಳ್ಳೇದಾಯ್ತಪ್ಪ, ಕೆಲಸ ಮುಗಿಸ್ಕೊಂಡು ನೇರವಾಗಿ ನಮ್ಮ ಮನೆಗೆ ಬಂದ್ಬಿಡಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ, ನಾನು ನನ್ನ ಹೆಂಡತಿ ತುಂಬ ಆಸೆ ಇಟ್ಕೊಂಡಿದ್ದೀವಿ. ಸರಿ ಅಂಕಲ್ ಬರ್ತೀನಿ, ಆದರೆ ನಾಳೆ ಅಂತೂ ಆಗಲ್ಲ, ಖಂಡಿತವಾಗ್ಲೂ ಇನ್ನೊಂದು ದಿನ ಬಂದೇ ಬರ್ತೀವಿ. ಯಾಕಪ್ಪ ಹಾಗೆ ಹೇಳ್ತೀಯಾ? ನಿನ್ನೆ ದೇವಸ್ಥಾನದಲ್ಲಿ ನಮ್ಮಿದೇನಾರ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಪ್ಪ. ಇಲ್ಲ ಅಂಕಲ್ ಆ ಥರ ಎಲ್ಲ ಏನೂ ಆಗಿಲ್ಲ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಅದು ನಿನ್ನೆ ತಾನೇ ಜಾನಕಿಗೆ ಮಾಂಗಲ್ಯ ಧಾರಣೆ ಶಾಸ್ತ್ರ ಆಗಿದೆ, ಅದಕ್ಕೆ ಒಂದು ವಾರ ಅವಳನ್ನ ಹೊರಗಡೆ ಕಳಿಸೋ ಆಗಿಲ್ಲ. ಅದು ಅಂಕಲ್ ಅಜ್ಜಿನೇ ಹೇಳಿರೋದು. ಇರುತ್ತಲ್ಲ ಅಂಕಲ್ ನಮ್ಮಲ್ಲಿ ಶಾಸ್ತ್ರ ಸಂಪ್ರದಾಯ ಇದೆಲ್ಲ. ಓ ಹಾಗೋ, ಹಾಗಾದ್ರೆ ನಾಳೆ ಆಗಲ್ವಾ? ಅಂಕಲ್ ಸದ್ಯಕ್ಕಂತೂ ಆಗಲ್ಲ, ಒಂದು ವಾರ ಬಿಟ್ಟು ನಾನೇ ಬರ್ತೀನಿ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆಯ್ತಪ್ಪ ಪರವಾಗಿಲ್ಲ, ಇರಲಿ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ ಅಂಕಲ್ ಆಯಿತು. ಏ ಜಾನಕಿ ಏನು ಹೇಳ್ತಿದ್ಯಾ, ಮಾಡಬೇಕ ಯಾಕೆ ಜೈಲ್ಗೆ ಹೋಗ್ತಾಳೆ? ಅಜ್ಜಿ ಅದನ್ನ ಅಕ್ಕನ ಹತ್ರನೇ ಕೇಳಿ, ಅವಳೇ ಹೇಳ್ತಾಳೆ. ಏ ಮಾಳವಿಕಾ, ಜಾನಕಿ ಹೇಳ್ತಿರೋದೇನೇ ಅದು?
ಅಯ್ಯೋ ಅಜ್ಜಿ ದೇವರಣೆ ನನಗೇನು ಗೊತ್ತಿಲ್ಲ ಜೈಲಿಗೆ ಹೋಗೋ ತರದ್ದು ನಾನು ಏನು ತಪ್ಪು ಮಾಡಿಲ್ಲ ಎಲ್ಲದಕ್ಕೂ ಇವಳು ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ ನಾನು ಯಾಕಜ್ಜಿ ಈ ಮನೆ ಕೆಟ್ಟದ್ದು ಮಾಡ್ಲಿ ಇವಳು ಯಾವಾಗಲೂ ಹೀಗೆ ನನ್ನ ಕಂಡ್ರೆ ಆಗೋದೇ ಇಲ್ಲ ಏನು ಪ್ಲಾನ್ ಮಾಡಿ ನನ್ನ ಜೈಲಿಗೆ ಕಳಿಸ್ತಾಳೋ ಯಾರಿಗೆ ಗೊತ್ತು ಯಾಕಕ್ಕ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಗಾಬರಿ ಆಗಿಬಿಟ್ಟಿದ್ಯಾ ಎಷ್ಟು ಭಯ ಬೀಳ್ತೀಯಕ್ಕ ನೀನು ಅಂದ್ರೆ ನೀನು ತಮಾಷೆ ಮಾಡಿದ್ಯಾ ಅಯ್ಯೋ ತಮಾಷೆ ಅಲ್ಲ ಅಕ್ಕ ನಿಜಾನೇ ನೋಡಿದ್ ರಾಜಿ ಮತ್ತೆ ಇವಳು ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ದೇವರಣೆ ನಂದೇನು ತಪ್ಪಿಲ್ಲ ಮತ್ತೆ ನೀನ್ ತಪ್ಪ ಮಾಡಿಲ್ಲ ಅಂದ್ರೆ ಅಷ್ಟೊಂದು ಹೆದರ್ಕೋತಾ ಇದ್ಯಾ ಅಕ್ಕ ನಾನು ಹೇಳಿದ್ದು ನಾಳೆಯಿಂದ ಈ ಮನೆಯಲ್ಲಿ ಕೆಲಸ ನಾನೇ ನೋಡ್ಕೋತೀನಿ ಅಂತ ನೀನ್ ಆರಾಮಾಗಿ ಜೈಲ್ ತರ ನಿನ್ ರೂಮಲ್ಲಿ ಕೂತ್ಕೊಂಡು ಟೈಮ್ ಟು ಟೈಮ್ ಊಟ ಮಾಡು ಅಂತ ಅಷ್ಟೇ ಅಯ್ಯೋ ಜಾನಕಿ ನಾನು ಇಷ್ಟೊಂದು ಗಾಬರಿ ಆಗ್ಬಿಟ್ಟೆ ಕಣೆ ಇಷ್ಟೊಂದು ಹುಡುಗಾಟನ ಮಾಡದ್ ನೀನು ಸುಮ್ಮನೆ ಅಜ್ಜಿ ಚಿಕ್ಕ ಶಾಕ್ ಕೊಡೋಣ ಅಂತ ಅಕ್ಕನ್ಗೆ ಅಜ್ಜಿ ನೀವು ಹೋಗಿ ಅಕ್ಕ ಬಂದಾಯ್ತಲ್ಲ ನಂಗೆ ಮೇಕಪ್ ಎಲ್ಲ ಅವಳೆ ಮಾಡ್ತಾಳೆ ಅಯ್ಯೋ ನಾನು ಯಾಕೆ ಮಾಡಬೇಕು ಜಾನಕಿ ಆಲ್ರೆಡಿ ಮಾಡ್ಕೊಂಡಿದೀಯಲ್ಲ ಟಚ್ಅಪ್ ಆದರೂ ಮಾಡು ಅಕ್ಕ ನಿನ್ನ ಕೈಯಿಂದ ಮಾಡಿದ್ರೇ ನಂಗೆ ಸಮಾಧಾನ ಯಾಕೆ ಅಜ್ಜಿ ಮಾಡಿದ್ರೆ ಸಮಾಧಾನ ಆಗಲ್ವಾ ಮಾಳವಿಕ ನನಗೆ ಇವೆಲ್ಲ ಅರ್ಥ ಆಗೋದಿಲ್ಲ ನಾನು ಹೋಗಿ ಹಾಲ್ ರೆಡಿ ಮಾಡಬೇಕು ಓ ನೀವು ಮಾಡು ಆಯ್ತಾ ಬರ್ತೀನಿ ಹ್ಞೂ ಅಜ್ಜಿ ಹೋದ್ರು ನಿನ್ನ ಕೆಲಸ ಶುರು ಮಾಡ್ಕೋ ಬಾ ನಾನು ಯಾಕೆ ನಿನಗೆ ಟಚ್ಅಪ್ ಮಾಡಬೇಕು ಏನೇ ಅನ್ಕೊಂಡಿದ್ಯಾ ನನ್ನ ಅತಿಯಾಗಿ ಕೊಪ್ಪ ತೋರ್ಸೋದಕ್ಕೆ ಬರಬೇಡ ಇದೆಲ್ಲ ಚೆನ್ನಾಗಿರಲ್ಲ ಮಾಳವಿಕ ಕೊಬ್ಬಲ್ಲು ಎರಡು ಥರ ಇದೆ ಒಂದು ಒಳ್ಳೆ ಕೊಬ್ಬು ದೇಹಕ್ಕೆ ಒಳ್ಳೆಯದು ಅದು ನನಗಿದೆ ಇನ್ನೊಂದು ಕೆಟ್ಟ ಕೊಬ್ಬು ಅದು ದೇಹಕ್ಕೆ ತುಂಬ ಕೆಟ್ಟದ್ದು ಅದು ಯಾರಿಗಿದೆ ಗೊತ್ತಾ ನಿನಗೆ ಏನೇ ಗಂಡನ ಜೊತೆ ಫಸ್ಟ್ ನೈಟ್ ಮಾಡ್ಕೋತಿದ್ದೀನಿ ಅಂತ ತುಂಬ ಉತ್ಸಾಹದಲ್ಲಿದೆಯಾ ಅನ್ಸುತ್ತೆ ಇನ್ಮುಂದೆ ನನ್ನ ಜೀವನ ಹಾಗೇ ಇರೋದು ನಿನ್ನ ಜೀವನ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನ್ನ ಜೀವನಕ್ಕೇನು ಆಗಲ್ಲ ಕಣೆ ನಾನು ಚೆನ್ನಾಗೇ ಇರ್ತೀನಿ ಅದೇನಿರ್ತೀಯೋ ಏನೋ ಮುದ್ದೆ ತಿಂತಾ ಇರ್ತೀಯ ನೋಡ್ತೀನಿ ಯಾರಿಗೆ ಯಾರು ಮುದ್ದೆ ತಿನ್ನಿಸ್ತಾರೆ ಅಂತ ಇನ್ಯಾರು ಮುದ್ದೆ ತಿನ್ನಿಸೋದು ನಾನೇ ತಿನ್ನಿಸ್ತೀನಿ ನಿನಗೆ ಮುದ್ದೆ ಊಟ ಫಿಕ್ಸ್ ಮಾಡೋಳು ನಾನೇ ಕಣೆ ಮಾಳವಿಕ ನಿಂಗೊಂದು ಮಾತು ಹೇಳ್ತೀನಿ ಕೇಳು ಇಲ್ಲಿವರೆಗೂ ನಾನು ಈ ಮನೇಲಿ ಸಂಬಂಧ ಇಲ್ಲದೆ ಇರೋ ಥರ ಇದ್ದೆ ಆದರೆ ಇನ್ಮುಂದೆ ಇದು ನನ್ನ ಮನೆ ಇಲ್ಲಿರೋರೆಲ್ಲ ನನ್ನವರು ನೀನು ಯಾರು ನಿನ್ನ ಬುದ್ಧಿ ಏನು ಅಂತ ಚೆನ್ನಾಗಿ ಗೊತ್ತು ಆದರೆ ನೀನು ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದೀಯ ಅಂತ ಗೊತ್ತಾಗ್ತಿಲ್ಲ ನೀನು ಈ ಮನೆಗೆ ಬಂದಿರೋ ಉದ್ದೇಶ ನಂಗೆ ಯಾವಾಗ ಗೊತ್ತಾಗುತ್ತೋ ಆಗ ನಿನ್ನ ಗ್ರಹಚಾರ ಬಿಡಿಸ್ತೀನಿ
ಏನೇ ನೀನೇನೆ ನನಗೆ ಗ್ರಹಚಾರ ಬಿಡಿಸೋದು? ಇವತ್ತೆ ನಿನಗೆ ಕೊಬ್ಬಿಳಿಸ್ತೀನಿ ಕಣೆ. ಕೈ ಎತ್ತೋ ನಿನ್ ಮಕ್ಕಳಾಟನ ನನ್ನ ಹತ್ರ ತೋರಿಸ್ಬೇಡ. ಬೀದಿಲೆ ನಿನ್ ಕೆನ್ನೆಗೆ ಹೊಡೆದೋಳ್ ನಾನು. ಇನ್ ನಾಲ್ಕು ಗೋಡೆ ಮಧ್ಯೆ ನಿಂಗೆ ಹೊಡೆಯೋದು ದೊಡ್ಡ ವಿಷಯ ಅಲ್ಲ. ಈ ಜಾನಕಿ ಯಾವುದನ್ನು ತಗೊಳ್ಳಲ್ಲ, ತಗೊಂಡ್ರೆ ಎಲ್ಲಾನು ವಾಪಸ್ ಕೊಡ್ತಾ ಇರ್ತಾಳೆ. ಮತ್ತೆ ಏನಾದರೂ ಕೈ ಮಾಡಕ್ ಬಂದ್ರೆ ತಿಂದಿರೋ ಏಟನ್ನ ನೆನಪಿಸ್ಕೋ. ಎಷ್ಟು ಹೇಳಿದ್ರು ನೀವು ಊಟ ಆದ್ಮೇಲೆ ಮಾತ್ರೆ ತಗೊಳ್ಳೋದನ್ನೇ ಮರ್ತ್ಬಿಡ್ತೀರಾ ಅಲ್ವಾ? ಏನೋ ಶಾಯಿದ, ಊಟ ಆದ್ಮೇಲೆ ಮಾತ್ರೆ ತಗೊಳ್ಳೋದು ಅಂದ್ರೆ ತುಂಬ ಹಿಂಸೆ. ಜೀವನದ ಕಹಿಗಿಂತ ಮಾತ್ರೆ ಕಹಿ ಏನು ದೊಡ್ಡದಲ್ಲ ಜಿ. ಸುಮ್ಮನೆ ಮಾತ್ರೆ ತಗೊಳ್ಳಿ. ಸರಿ ಕೊಡು. ಜಿ, ಬೆಳಗ್ಗೆ ನಾ ಹೇಳಿದ ವಿಚಾರ ಏನು ಯೋಚನೆ ಮಾಡಿದ್ರಿ? ಯಾವ ವಿಚಾರ ಶೈದ? ಅದೇ ನಿಮ್ಮ ಸಂಬಂಧಿಕರು ಯಾವುದು ದುಡ್ಡು ಕೇಳಿದ್ರು ಅದನ್ನು ಮಾತಾಡ್ತೀನಿ ಬಿಡು. ಅದಲ್ಲ, ಇಮ್ರಾನ್ ಬಗ್ಗೆ. ಇಮ್ರಾನ್ ಬಗ್ಗೆ ಹೇಳೋದೇನಿದೆ, ಎಲ್ಲ ನಿರ್ಧಾರ ಆಗಿದೆಯಲ್ಲ. ಅಲ್ಲ ಜಿ, ಫಾತಿಮಾಗೆ ಪರೀಕ್ಷೆ ಬೇರೆ ಹತ್ತಿರ ಬರ್ತಾ ಇದೆ. ಅವಳು ಈ ವಿಚಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಓದೋದು ಯಾವಾಗ ಹೇಳಿ? ಈಗ ಓದಿ ಯಾರನ್ನ ಉದ್ಧಾರ ಮಾಡ್ಬೇಕಾಗಿದೆ ಅವಳು? ಏನ್ಜಿ ಹೀಗೆ ಹೇಳ್ತಾ ಇದ್ದೀರಾ? ಅದಕ್ಕೇನಾ ನೀವು ಅವಳನ್ನ ಕಾಲೇಜಿಗೆ ಸೇರಿಸಿದ್ದು? ಅಲ್ಲ ಅಬ್ಬ, ನಾ ಕಾಲೇಜ್ಗೆ ಹೋಗಲ್ಲ, ಇಲ್ಲಾದರೂ ಕೆಲ್ಸಕ್ಕೆ ಸೇರ್ಕೊಳ್ತೀನಿ ಅಂದಾಗ ನೀವೇನಂದ್ರಿ? ನೀನು ನಿಮ್ಮ ಅಕ್ಕನ ಥರ ಆಗಬೇಡ, ಚೆನ್ನಾಗಿ ಓದು ಅಂತ ಅವಳು ಹೇಳಿದ್ರಲ್ಲ ಜಿ. ಅವಳು ನನಗೆ ಯಾವುದು ಓದು ಬೇಡ, ಅಮ್ಮಿಗೆ ಸಹಾಯ ಮಾಡಿಕೊಂಡು ಮನೇಲೇ ಇರ್ತೀನಿ ಅಂದಾಗ ನೀವೇನು ಹೇಳಿದ್ರಿ? ಚೆನ್ನಾಗಿ ಓದಿ ಕೆಲ್ಸಕ್ಕೆ ಸೇರ್ಕೋ, ಈಗ ನಿನ್ನ ಅಮ್ಮಿ ಮತ್ತು ಅಬ್ಬ ಗಟ್ಟಿಯಾಗಿದ್ದೀವಿ, ನಿನ್ನ ಕೈಲಿ ಎಷ್ಟು ಓದೋಕ್ಕಾಗುತ್ತೋ ಅಷ್ಟು ಓದು ಅಂತ ಹೇಳಿದ್ದು ನೀವೇ ಅಲ್ವಾ ಜಿ? ಮಗಳ ಮನಸ್ಸಲ್ಲಿ ಅಷ್ಟೆಲ್ಲ ಆಸೆ ಹುಟ್ಟಿಸಿ ಈಗ ಅದು ಬೆಳಿಬೇಕಾದ್ರೆ ಯಾಕೆ ಜಿ ಹುಟ್ಟಾ ಇದ್ದೀರಾ? ನೀವು ಅವಳ ತಂದೆನಾ? ಯೋಚನೆ ಮಾಡಿ. ಶಾಯಿದ, ತಲೆ ಎಲ್ಲ ಮಾತಾಡಬೇಡ. ಮತ್ತೆ ಇನ್ನೇನು ಜಿ, ತಂದೆ ಆದವರು ಮಾಡೋ ಕೆಲಸನ ಇದು. ಮಗಳು ಚೆನ್ನಾಗಿರಬೇಕು ಅಂತ ಬಯಸೋರು ನಿಮ್ಮ ಹಾಗೆ ಮಾಡ್ತಾರ? ಅದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ಶಾಯಿದ. ನನ್ನ ಮಗಳನ್ನ ಹೇಗೆ ಸಾಕಬೇಕು, ಯಾರಿಗೆ ಕೊಟ್ಟು ನಿಕಾ ಮಾಡಬೇಕು ಅಂತ ನನಗೆ ಗೊತ್ತು. ನಿಮ್ಗೇನು ಗೊತ್ತು ಜಿ? ಕಟ್ಕನ ಕೊಟ್ಟು ನಿಕಾ ಮಾಡೋದ ನಿಮ್ಗೆ ಗೊತ್ತಿರೋದು? ಯಾರೇ ಕಟ್ಕ, ಅವನಿಗೂ ಅವ್ನ ಮನ್ಸಿರುತ್ತೆ ಅಂತ ಗೊತ್ತಾಗಲ್ವ ನಿಂಗೆ? ಬೆಂಕಿ ಬಿತ್ತು ಅವನ ಮನ್ಸ್ಗೆ. ಹೊಲಿಸ್ತಿದ್ದು ಒಳ್ಳೆ ಮಾತಾಡಿದ್ರೆ ಅದು ಒಳ್ಳೆ ಮನ್ಸು ಆಗಲ್ಲ ಜಿ. ನಿಮ್ಮನ್ನ ಮಾತಲ್ಲೇ ಮರಳು ಮಾಡಕ್ಕೆ ಹೊರಟಿದಾನವನು. ಅಂಥವನ ಕೈಗೆ ನಮ್ಮ ಮಗಳನ್ನ ಕೊಡೋದು ಬೇಡ ಜಿ. ಅವಳು ಚೆನ್ನಾಗಿ ಓದಿ ನಮ್ಮನ್ನು ಸಾಕ್ತಾಳೆ, ಇನ್ನೇನು ಅವನು ನಮ್ಮನ್ನು ನೋಡ್ಕೊಳ್ಳೋದು? ಹಾಂ, ಸಾಕ್ತಾಳೆ ಸಾಕ್ತಾಳೆ. ಈಗ ಅನ್ಕೊಂಡೆ ಒಬ್ಳು ಮಗಳನ್ನ ಹೊಟ್ಟೆ ಬಟ್ಟೆ ಕಟ್ಕೊಂಡು ಸಾಕಿದ್ದು. ಏನ್ ಮಾಡು ಓದ್ಲು ಅಂತ ನೋಡಿದೆ ತಾನೆ ನೀನು? ಈಗ ಇವಳು ಇದನ್ನೇ ಮಾಡ್ಬೇಕಾ? ಇದೇ ಮಾತನ್ನ ನೀವು ಫಾತಿಮಾ ಓದಲ್ಲ ಅಂತ ಹೇಳಿದಾಗ ಹೇಳ್ಬೇಕಿತ್ತು. ಯಾಕೆ ಸುಮ್ಮನೆ ಇದ್ರಿ? ಕಾಲೇಜ್ಗೆ ಹೋಗಲ್ಲ ಅಂತಾನು ಹೇಳಿದ್ಲು, ಅವಾಗ್ಲೂ ಹೇಳ್ಬೇಕಿತ್ತು. ಯಾಕೆ ಸುಮ್ಮನೆ ಇದ್ರಿ? ಎಲ್ಲಾನು ನೀವೇ ಮಾಡ್ಬಿಟ್ಟು ಈಗ ಅವಳ ಮನ್ಸು ಹೊಡಿಯಕ್ಕೆ ನೋಡ್ತಾ ಇದ್ದೀರಾ? ಅದು ಆ ಕನಿಕರ ಇಲ್ದಿರೋ ಕಟ್ಕಂಗೆ ಅವಳನ್ನ ಕೊಡ್ತಾ ಇದ್ದೀರಿ. ನೋಡ್ ಶಾಯಿದ, ಪದೇ ಪದೇ ಇಮ್ರಾನ್ನ ಕಟ್ಕ ಅಂದರೆ
ನಾನು ಸುಮ್ಮನೆ ಇರಲ್ಲ. ಗೊತ್ತು ಜಿ, ಅವನ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳಿದ್ರೆ ನಿಮಗೆ ತಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮನ್ನು ಅವನು ಅಷ್ಟು ಚೆನ್ನಾಗಿ ಮರಳು ಮಾಡಿಬಿಟ್ಟಿದ್ದಾನೆ. ಆದರೆ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ, ನೀವೇನಾದರೂ ನಿಮ್ಮ ಹಠಾನೇ ದೊಡ್ಡದು ಮಾಡಿದ್ರೆ ಕಳ್ಕೊಳ್ಳೋದು ನಿಮ್ಮ ಮಗಳು ಮಾತ್ರ ಅಲ್ಲ, ನಿಮ್ಮ ಹೆಂಡತಿನೂ. ಜಾಯಿದಾ? ಹೌದು, ಕಣ್ ಮುಂದೆ ಮಗಳ ಜೀವನ ಹಾಳಾಗ್ತಾ ಇದ್ರೆ ನೋಡಿಕೊಂಡು ಸುಮ್ಮನೆ ಇರೋ ತಾಯಿ ನಾನಲ್ಲ. ಅವಳು ನಾನು ಇಬ್ರು ಎಲ್ಲಾದರೂ ಹೊರಟೋಗ್ತೀವಿ ಅಷ್ಟೆ. ಶೈದಾ, ಏನಾಗಿದೆ ನಿಮಗೆ? ಯಾಕೆ ನೀವೆಲ್ಲ ನನ್ನ ಅರ್ಥ ಮಾಡ್ಕೊತಾ ಇಲ್ಲ? ನೋಡಿ, ಆದಷ್ಟು ಬೇಗ ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿ, ಇಲ್ಲ ಅಂದರೆ ನಮ್ಮ ನಿರ್ಧಾರನೂ ಬದಲಾಗಲ್ಲ. ಅಲ್ಲ ಶೈದಾ, ಇದ್ರ ಬಗ್ಗೆ ಇನ್ಯಾವುದು ಮಾತು ಬೇಡ. ಎಲ್ಲಪ್ಪ ಇನ್ನೂ ಬಂದಿಲ್ಲ? ಕಾದು 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 ವರ್ಷನೇ ಆಗ್ತಾ ಬಂತು. ಇವಾಗ ಸ್ವಲ್ಪ ಒಳ್ಳೆ ಟೈಮ್ ಬರ್ತಾ ಇದೆ. ಯಾವುದೇ ರೀತಿ ವಿಘ್ನ ಬರದೇ ಇರೋ ಥರ ಧೈರ್ಯವಾಗಿ ಮುಂದುವರೋ ಥರ ಆಗ್ಲಪ್ಪ. ಅಯ್ಯೋ, ಕೇಸರಿ ತಂದಿದ್ದೆ, ಅಲ್ಲೇ ಇಟ್ಬಿಟ್ಟೆ, ತರ್ತೀನಿ. ಅಯ್ಯೋ, ಹಾಲಿನ ಲೋಟ ಇಲ್ಲೇ ಇಟ್ಟಿದ್ದೆ, ಎಲ್ಲ ಹೋಯ್ತು? ಏನ್ ಹುಡುಕ್ತಿದ್ರ ಅಜ್ಜಿ? ಹಾ, ಅದು ಜಾನಕಿ. ಈ ಲೋಟ ನಿನ್ನ ಹತ್ರ ಹೇಗೆ ಬಂತು? ನೀವು ಕೇಸರಿ ಹಾಕೋದನ್ನ ಮರ್ತಿದ್ರಿ ಅಜ್ಜಿ, ಅದಕ್ಕೆ ಕೇಸರಿ ಹಾಕೊಂಡ್ಬರೋಣ ತಗೊಂಡೋಗಿದ್ದೆ. ಏ, ಕೇಸರಿ ಇಲ್ಲೇ ಇತ್ತಲ್ಲೇ. ಅಯ್ಯೋ, ನಾನ್ ಹಾಕಿದ್ದು ಪ್ಯೂರ್ ಕೇಸರಿ. ಓ ಹೌದಾ? ರಾಮ ಏನಾದ್ರು ಕುಡಿದ್ರೆ ಅಷ್ಟೇ ಅಜ್ಜಿ. ಸರಿ ಸರಿ, ಕೊಡು. ಸರಿ. ಜಾನಕಿ, ಜಾನಕಿ ಹೇಳಿ ಅಜ್ಜಿ. ತಗ. ಏನೇ ನಾಚ್ಕೋತಾ ನಿಂತ್ಬಿಟ್ಟೆ? ರಾಮ ಕಾಯ್ತಾ ಇರ್ತಾನೆ, ಹೋಗು. ಇರು, ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನಡಿ. ಜಾನಕಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತಗೊಂಡೋಗು, ತಗೊಂಡೋಗು. ತಗೊಂಡು ಹೋಗಿ ನಿನ್ನ ಗಂಡನ ಕೊಡು. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ಇಬ್ರು ಹಾಲು ಕುಡೀರಿ, ಬೆಳಿಗ್ಗೆ ನೀವಿಬ್ರು ಎದ್ರೆ ನಾನೇ ಕಾಫಿ ಮಾಡ್ಕೊಡ್ತೀನಿ, ಇಲ್ಲ ಚಟ್ಟಕ್ಕೆ ರೆಡಿ ಮಾಡ್ತೀನಿ.